ಎಚ್ಚೆತ್ತ ಮತದಾರ ಪ್ರಜಾತಂತ್ರಕ್ಕೆ ಆಧಾರ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಹೇಳಿಕೆ ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ರಾಜಕೀಯ ನಾಯಕರು ಕ್ರಿಮಿನಲ್ ಹಿನ್ನೆಲೆ ಹೊಂದಿದ್ದರೆ ಅಂತವರಿಗೆ ಟಿಕೆಟ್ ನೀಡಬಾರದು ಈ ರೀತಿಯಲ್ಲಿ ಕಾನೂನು ಬರಬೇಕು ಓಟ್ ಮಾಡಿದಾಗ ನೋಟಾ ಮಾಡಿದ್ದಾರೆ ಅದರ ಮಾನದಂಡ ಯಾರಾದರೂ ಗೆದ್ದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನೋಟ್ ಓಟ್ ಆಗಿದ್ದಾರೆ ಅಂತ ಗೆದ್ದ ಅಭ್ಯರ್ಥಿ ಸೋಲುವ ಕಾನೂನು ಬರಬೇಕು 70 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬಾರದು ಇದು ಕಾನೂನಿನಲ್ಲಿ ಬರಬೇಕು ಎಂದು ತಿಳಿಸಿದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ NKSTV4 ಗದಗ ಧರ್ಮ ಪ್ರಾದೇಶಿಕತೆ ಇವು ಯಾವ ಮಾನದಂಡ ಆಗಬಾರದು ನಮ್ಮ ದುರ್ದೈವಕ್ಕೆ ಇವುಗಳೇ ಮಾನದಂಡವಾಗಿ ಅಲ್ಲಿಂದ ಇಲ್ಲಿವರೆಗೆ ಬೆಳೀತಾ ಬಂದಿದ್ದಾರೆ ಇವುಗಳು ಹೋಗಿ ನಿಷ್ಪಕ್ಷಪಾತದಿಂದ ಅತ್ಯಂತ ಅರ್ಹತೆ ಇದ್ದಂತ ವ್ಯಕ್ತಿಗೆ ನಾವು ಮತ ಹಾಕಿ ಆ ವ್ಯಕ್ತಿಯ ಕೈಯಲ್ಲಿ ನಮ್ಮ ದೇಶದ ನಮ್ಮ ನಾಡಿನ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಆಡಳಿತದ ಚುಕ್ಕಾಣಿಯನ್ನು ಕೊಡಬೇಕು ಅನ್ನೋದು ನನ್ನ ಆ ಕಾರಣಕ್ಕಾಗಿ ಎಚ್ಚೆತ್ತ ಮತದಾರ ದೇಶಕ್ಕೆ ಆಧಾರ ಅಂತ ಒಂದು ಕಿರುವತ್ತಿಗೆಯನ್ನು ಈ ತಿಂಗಳ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಹೊರಗೆ ತಂದಿದ್ದೇನೆ ಇದರಲ್ಲಿ ಮತದಾರರಿಗೆ ಕೆಲವು ವಿನಂತಿಗಳನ್ನು ಮಾಡಿಕೊಂಡಿದ್ದೇನೆ ದಯವಿಟ್ಟು ನೀವು ಆಮಿಷಕ್ಕೆ ಒಳಗಾಗಬೇಡ್ರಿ ಎಲ್ಲಾ ಪಕ್ಷಗಳವರು ಸೇರಿ ನಿಮಗೆ 10,000 ರೂಪಾಯಿ ಕೊಡ್ತಾರೆ ಒಂದು ಮತ್ತು ಓಟಿಗೆ ಅಂತ ಹೇಳಿದ್ರೆ 5 ವರ್ಷಕ್ಕೆ 2,000 ರೂಪಾಯಿ ಮಾತ್ರ ಆ 2,000 ರೂಪಾಯಿಯನ್ನು 365 ದಿನಗಳಲ್ಲಿ ನೀವು ಆರಂಭ ಮಾಡಿ ನೋಡಿದರೆ ಎಷ್ಟು ಬರ್ತದೆ 5,000 ರೂಪಾಯಿ ಇಷ್ಟು ಇದ್ದಾಗ ನಿಮ್ಮ ಒಂದು ಕಪ್ ಕಾಫಿ ಸಹಿತ ಬರೋದಿಲ್ಲ ಒಂದು ದಿನಕ್ಕೆ ಅಂತ ಅಷ್ಟು ದಿನದಿಂದ ಅದರ ಋಣವನ್ನು ತೀರಿಸಬೇಕು ಅಂತ ಬಂದಿದ್ದರು ಹಾಗಾಗಿ ಅಧರ್ಮದ ಪರವಾಗಿ ಧರ್ಮದ ವಿರುದ್ಧ ಯುದ್ಧ ಮಾಡಿದರು ತಾವು ಹಾಳಾದರು ಧರ್ಮ ಗುರುವಂಶವೂ ಹಾಳಾಯಿತು ಆದ್ದರಿಂದ ಇವತ್ತಿನ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಅದೇ ನಡೆದಿದೆ ಈಗ ಋಣಮುಕ್ತತೆ ಪರಿಕಲ್ಪನೆಯಿಂದ ದಯವಿಟ್ಟು ನೀವು ಹೊರಗೆ ಬರ್ರಿ ಅಂತ ನಾವು ಮತದಾರ ವಿನಂತಿ ಮಾಡ್ಕೊತೀವಿ ನೀವು ಅಕಸ್ಮಾತ್ ಆಗಿ ಯಾವುದೇ ವ್ಯಕ್ತಿಯ ಋಣದಲ್ಲಿ ಇದ್ದರೆ ಆ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ಅಯೋಗ್ಯರಿಗೆ ಊಟ ಹಾಕಬೇಕು ಅನ್ನೋದಕ್ಕಲ್ಲ ಯೋಗ್ಯರಿಗೆ ಮತದಾನ ಮಾಡಿ ಮತದಾನಕ್ಕೂ ಋಣಮುಕ್ತತೆಗೂ ಸಂಬಂಧ ಇಲ್ಲ ಇನ್ಯಾವುದೇ ಬೇರೆ ರೀತಿಯಲ್ಲಿ ನೀವು ಋಣಮುಕ್ತತೆಯನ್ನು ಕಂಡುಕೊಳ್ಳ್ರೆ ಇದ್ರ ಜೊತೆಗೆ ಬರೀ ಮತದಾನ ಬದಲಾವಣೆ ಆದರೆ ಸಾಲದು ಕೆಲವು ಕಾನೂನುಗಳು ಬದಲಾವಣೆ ಆಗಬೇಕು ನಮ್ಮ ಕಾನೂನುಗಳಲ್ಲಿ ಇರೋಂಥ ಸಡಿಲತೆ ದೌರ್ಬಲ್ಯ ಕಾನೂನು ದುರ್ಬಲ ಕಾನೂನುಗಳನ್ನು ನೋಡಿಕೊಂಡು ಈ ರಾಜಕಾರಣಿಗಳು ಅಟ್ಟಹಾಸ ನಾನು ಈ ನನ್ನ ಪುಸ್ತಕದಲ್ಲಿ ಸಲಹೆ